ಐಆರ್ಬಿಯವರು ಲೂಟಿ ಮಾಡಲೆಂದೇ ಜಿಲ್ಲೆಗೆ ಬಂದಿದ್ದಾರೆ. ವೈದ್ಯ ಕಿಡಿ. ಐಆರ್ಬಿಯವರು ಟೋಲ್ ಬಂದ್ ಮಾಡಬೇಕು, ಇಲ್ಲದಿದ್ದರೆ ಹೆದ್ದಾರಿ ಕಾಮಗಾರಿಯನ್ನ ಬೇಗ ಮುಗಿಸಬೇಕು. ಅವರು ಕಾಮಗಾರಿ ಮುಗಿಸುವ ಲಕ್ಷಣ ಕಾಣುತ್ತಿಲ್ಲ. ಜಿಲ್ಲೆಯಲ್ಲಿ ಲೂಟಿ ಮಾಡಲೆಂದೇ ಅವರು ಬಂದಂತೆ ಕಾಣುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಕಿಡಿಕಾರಿದ್ದಾರೆ. ಕೆಡಿಪಿ ಸಭೆಯ ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಮೊದಲು ಅಗಲೀಕರಣ ಎಂದು ಕಲ್ಲನ್ನು ತೆಗೆದುಕೊಂಡು ತಮಗೆ ಇಷ್ಟೊಂದು ಬೇಡ ಎಂದು ವಾಪಸ್ ಕೊಟ್ಟಿದ್ದರು. ಈಗ ಮತ್ತೆ ಕ್ವಾರಿ ಅನುಮತಿಗೆ ಕೇಳಿದ್ದಾರೆ. ಇದನ್ನು ನೋಡಿದರೆ ಅವರು ಲೂಟಿ ಮಾಡಲೆಂದೇ ಬಂದಿದ್ದಾರೆ ಎಂದೆನಿಸುತ್ತದೆ. ಬಿಜೆಪಿಗರು ಐಆರ್ಬಿ ಪರ ನಿಲ್ಲುತ್ತಿದ್ದಾರೆ, ಯಾಕೆ ಎಂದು ಗೊತ್ತಾಗುತ್ತಿಲ್ಲ. ಸಾವಿರಾರು ಜನ ಅವೈಜ್ಞಾನಿಕ ಕಾಮಗಾರಿಯಿಂದ ಮೃತಪಟ್ಟಿದ್ದರು, ಬಿಜೆಪಿಗರು ಯಾಕೆ ಐಆರ್ಬಿಗೆ ಬೆಂಬಲ ಕೊಡುತ್ತಿದ್ದಾರೆ ಎನ್ನುವುದು ತಿಳಿಯುತ್ತಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾರಂಭವಾಗಿ 9 ವರ್ಷವಾಗಿದೆ. ನಾವು 5 ವರ್ಷ ಬೆಂಬಲ ಕೊಟ್ಟಿದ್ದೆವು. ಬಿಜೆಪಿ ಸರ್ಕಾರ ಬಂದ ನಂತರ 5 ವರ್ಷ ರಸ್ತೆ ಕಾಮಗಾರಿ ಅವ್ಯವಸ್ಥೆ ಆಗಿದ್ದು ಈಗ ಅದನ್ನು ಸರಿಪಡಿಸಲು ಹೊರಟಿದ್ದೇವೆ ಎಂದು ಹೇಳಿದರು. ಶರಾವತಿ ಸೇತುವೆಯನ್ನು ಸರ್ಕಾರ ಮಾಡಿಕೊಡಬೇಕು ಎಂದು ಐಆರ್ಬಿಯವರು ಕೇಳಿದ್ದಾರೆ. ನಾವೇ ಸೇತುವೆ ಮಾಡಿ, ನಾವೇ ರಸ್ತೆ ಮಾಡಿಕೊಟ್ಟು ಅವರು ವಸೂಲಿ ಮಾಡಲು ಹೊರಟಿದ್ದಾರೆ. ಐಆರ್ಬಿಯವರ ಬಳಿ ಏನೂ ಡಾಕ್ಯುಮೆಂಟ್ಸ್ ಇಲ್ಲ. ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವ ಅವರಿಗೆ ಯಾವ ರೀತಿ ಬೇಕೋ ಹಾಗೆ ವಸೂಲಿ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಕೊಂಡು ನಮಗೆ ಜಾಸ್ತಿ ಆಯ್ತು, ನಮಗೆ ಬೇಡ ಅಂದ್ಕೊಂಡು ಕೊಟ್ಟುಕೊಂಡು ಈಗ ಮತ್ತೆ ಪುನಃ ಪರ್ಮಿಷನ್ ಕೊಡಿ ಕ್ವಾರಿಗೆ ಅಂತ ಇದ್ದಾರೆ. ಅಂದ್ರೆ ಅವ್ರ ಯೋಚನೆ ಏನು ಅಂತೇಳಿ ಗೊತ್ತಿಲ್ಲ. ಅವ್ರು ಲೂಟಿ ಮಾಡ್ಲಿಕ್ಕೆ ಬಂದಿದ್ದು ಪಕ್ಕ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಎಲ್ಲರದು ಸಾಮಾನ್ಯ ಜನರದು ಒಬ್ಜೆಕ್ಷನ್ ಅದೇ ಐ ಆರ್ ಬಿ ರೋಡ್ ಅವ್ರ ಹತ್ರ ಆದ್ರೂ ಮಾಡಬೇಕು, ಇಲ್ಲ ಅಂದರೆ ಬಿಟ್ಟು ಹೋಗ್ಬೇಕು. ಸರ್ಕಾರ ಹಣ ಕೊಡಲಿಕ್ಕೂ ರೆಡಿ ಇದ್ದೇವೆ ನಾವು, ಅಲ್ಲಿವರೆಗೆ ನಾವು ರೆಡಿ ಹಾಕ್ಕೊಂಡು ಮಾತಾಡ್ತಿದ್ದೇವೆ. ಹಾಗಾಗಿ ಐ ಆರ್ ಬಿ ಅವ್ರಿಗೆ ಮತ್ತೆ ಮತ್ತೆ ಹೇಳ್ತೀನಿ, ಇದನ್ನು ಪೂರ್ತಿಯಾಗಿ ಕ್ಲಿಯರ್ ಮಾಡಿ ಸಾಮಾನ್ಯ ಜನರಿಗೆ ಕೊಡುವವರಿಗೆ ಅವಕಾಶ ಮಾಡಿ ಕೊಡಿ ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಒಂದು ರೋಡ್ ಒಬ್ಬರಿಗೆ ಕೊಟ್ಟ ಮೇಲೆ ಬ್ರಿಡ್ಜು, ಸರ್ವಿಸ್ ರೋಡು, ಲೈಟಿಂಗು, ಬಸ್ ಸ್ಟ್ಯಾಂಡು ಎಲ್ಲ ಅಗ್ರಿಮೆಂಟ್ ಆಗಿರ್ತವೆ. ಅದೆಲ್ಲರೂ ಅದೆಲ್ಲ ಮಾಡಿ 29 ವರ್ಷ ಅವರಿಗೆ ಹಣ ವಸೂಲಿ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಇದು ಈಗ ಮತ್ತೆ ಹೊಸ ಕೇಸ್. ಅಧಿಕಾರಿಗಳು ಜನಪ್ರತಿನಿಧಿಗಳು ದುರುಪಯೋಗ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂದೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಯಾರು? ಐ ಆರ್ ಬಿ. ಯಾಕೆಂದರೆ ಸರಾವತಿ ಬ್ರಿಡ್ಜ್ ಸರ್ಕಾರ ಮಾಡಿಕೊಡ್ಬೇಕಂತೆ, ಸರ್ಕಾರ ಟೆಂಡರ್ ಮಾಡಿದಂತೆ. ನಾವು ಬ್ರಿಡ್ಜ್ ಮಾಡಿಕೊಟ್ಟು, ನಾವು ರೋಡ್ ಮಾಡಿಕೊಟ್ಟು ಅವರು ವಸೂಲಿ ಮಾಡ್ತಾರೆ. ಇದು ನಮ್ಗೆ ಅರ್ಥ ಆಗದೆ ಇರೋದು, ನಮಗೆ ಗೊತ್ತಿರೋದು. ಅದಕ್ಕಾಗಿ ಅವ್ರದ್ದು ಅಗ್ರಿಮೆಂಟ್ ಏನೂ ಇಲ್ಲ. ಅವ್ರಿಗೆ ಬೇಕಾದಂಗೆ ಅಗ್ರಿಮೆಂಟ್ ಮಾಡೋದು ಏನೂ ಗೊತ್ತಿಲ್ಲ. ಏನು ಕೇಳಿದ್ರೆ ಕೊಡೋದಿಲ್ಲ. ಯಾವುದು ಡಾಕ್ಯುಮೆಂಟ್ಸ್ ಪತ್ರಿಕೆ ಅವರಿಗೆ ನಿಮಗೆ ಕೊಡಲಿಲ್ಲ, ಟಿ ವಿ ಅವ್ರು ಕೇಳಿದ್ರು ಏನೋ ಏನಿದೆ ಕೊಡಿ ಅಂತ ಹೇಳಿದ್ರೆ ಅವ್ರು ಅದು ಕೊಡೋದು. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಎನ್ ಎಚ್ ಐ ಅವ್ರು ಮಾಡೋದು ಅಲ್ಲಿ. ಈಗೂ 29 ವರ್ಷದ ನಂತರ ಮತ್ತೆ ಪುನಃ ಎನ್ ಎಚ್ ಐಗೆ ಹೋಗ್ತಾರೆ. ಹಾಗಾಗಿ ಈಗೂ ಅವ್ರದ್ದೇ, ಅವರೇ ಮಾನಿಟರ್ ಮಾಡಬೇಕು. ಅವರಿಗೆ ಬೇಕಾದಂಥ ಅಧಿಕಾರಿಗಳನ್ನು ಹಾಕ್ಕೊಂಡು ಅಧಿಕಾರಿಗಳನ್ನು ದುರುಪಯೋಗ ಮಾಡ್ಕೊತ ಇದ್ದಾರೆ. ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ವಸೂಲಿ ಮಾಡಿಕೊಂಡು, ಅವರಿಗೆ ಯಾವ ಬೇಕೋ ಆ ರೀತಿ ಆವಾಗ ವಸೂಲಿ ಮಾಡಿಕೊಂಡು ಅಷ್ಟು ಕೆಟ್ಟ ಪರಿಸ್ಥಿತಿ ಈಗ ಇವ್ರು ಮಾಡಿಟ್ಟಿದ್ದಾರೆ. ಈಗ ಉದಾಹರಣೆಗೆ ಈಗ ಟಿ ಕೆ ರಿ ಸೇತುವೆ ಅಂಕೋಲದ ಹತ್ರ ಯೋಚನೆ ಮಾಡಿ, ನೀವು ಕೇಳೋರು ಇಲ್ಲ. ಅದು ಹೆಚ್ಚು ಕಡಿಮೆ ಎನ್ ಎಚ್ ಐ ಇನ್ನೂರೇ ಮಾಡಿಕೊಡ್ಬೇಕೇನು ಹೆಚ್ಚಾಗಿ ನಮ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಅವ್ರದ್ದು. ಈಗೂ ಹೇಳ್ತೀನಿ ನಾನು, ಅವರಿಗೆ ಬೇಕಾದಂಗೆ ಅವರು ದುರುಪಯೋಗ ಮಾಡ್ಕೊತ ಇದ್ದಾರೆ, ಅಧಿಕಾರನೇ ದುರುಪಯೋಗ ಮಾಡ್ಕೊತ ಇದ್ದಾರೆ.